ಸುಮಾರು 25 ವರ್ಷ ಆಗಿರ್ಬೋದು ಈ ಥರ ಮಳೆ ಬಂದು. ಕಡೂರು ಮೂಲತಃ ಬರಡು ಪ್ರದೇಶ, ಆದರೆ ಈ ವರ್ಷ ಮಲೆನಾಡಿಗೆ ಎಷ್ಟು ಮಳೆ ಬಿದ್ದಿದೆ ಅಷ್ಟೇ ಮಳೆ ಇಲ್ಲೂ ಬಿದ್ದಿದೆ. ಆದರೆ ಈಗ ಭಾಳಷ್ಟು ಅನುಕೂಲ ಆಗಿರ್ಬೋದು, ನೀರಿನ ಅಂದರೆ ಅಂತರ್ಜಲ ಹೆಚ್ಚಾಗಿರೋದು. ಆದರೆ ಇನ್ನೊಂದು ರೀತಿಯಲ್ಲಿ ಬೆಳೆ ಎಲ್ಲದೂ ಕೂಡ ಹಾಳಾಗಿದೆ, ರೈತರಿಗೆ ಯಾವುದೂ ಕೂಡ ಸಿಗದೇ ಇರೋ ಪರಿಸ್ಥಿತಿ ಈಗಾಗಲೇ ಬಂದುಬಿಟ್ಟಿದೆ ಸರ್. ತುಂಬ ಕಷ್ಟ ಆಗ್ತಿದೆ. ರಾಗಿ ಆಮೇಲೆ ಹಿಂಗಾರು ಬೆಳೆ ಅಥವಾ ಮುಂಗಾರು ಬೆಳೆ ಎರಡೂ ಕೂಡ ವೇಸ್ಟ್ ಆಗಿರೋ ಸಾಧ್ಯತೆಗಳು ಹೆಚ್ಚಿದೆ. ತುಂಬ ಕಷ್ಟ ಆಗ್ತದೆ ಸರ್. ತೆಂಗಿನ ತೋಟ ಮತ್ತು ತೆಂಗಿನ ಅಡಿಕೆಗೆ ಸಮೃದ್ಧಿಯಾಗಿ ಆಗಿದೆ, ಅದು ಕೂಡ ಕೊಯ್ಲಿಗೆಲ್ಲ ಕಷ್ಟ ಆಗ್ತಾಯಿದೆ ಸರ್. ಅಲ್ಲ ಸರ್, ಅಡಿಕೆಗೆ ಕೊಯ್ಲಿಗೆ ತುಂಬ ಕಷ್ಟ ಆಗ್ತಿದೆ. ತೆಂಗು ಸ್ವಲ್ಪ ಪರವಾಗಿಲ್ಲ ಸರ್, ಅದಕ್ಕೆ ಲೈಫ್ ಇದೆ ಇಷ್ಟಂತೂ ಹೇಳ್ಬೋದು. ಬಟ್ ಬೆಳೆಗಳಂತೂ ಏನೂ ಸಿಗೋದಿಲ್ಲ ರೈತರಿಗೆ, 10% ಕೂಡ ರೈತರಿಗೆ ಸಿಗೋದಿಲ್ಲ. ರಾಗಿ ಅಂತೂ 100% ಹಾಳಾಗಿದೆ. ಇನ್ನು ಜೋಳನೂ ಕೂಡ ಹಾಳಾಗಿದೆ. ಇನ್ನು ಈ ಕಡೆ ಎಲ್ಲ ಏನು ಎರೆಸೀಮೆ ಇದೆ, ಕಡಲೆ ಮತ್ತು ಏನು ಹಿಂಗಾರು ಬೆಳೆ ಇದೆ, ಹುರುಳಿ ಆಮೇಲೆ ಉದ್ದಿ ಏನಿದೆ, ಹೆಸರು ಏನಿದೆ, ಆಮೇಲೆ ಅವರೆ ಏನಿದೆ, ಯಾವುದೂ ಕೂಡ ಸಿಗದೇ ಇರೋ ಪರಿಸ್ಥಿತಿಗೆ ಬಂದಿದೆ ಸರ್. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಏನು ಮಳೆ, ಆದರೆ ಈ ವರ್ಷ ಇದು ಡಿಸೆಂಬರ್ ಆದರೂ ಕೂಡ ಇಷ್ಟು ಮಳೆ ಬಿದ್ದಿರೋದು ಯಾರಿಗೂ ಗೊತ್ತಿಲ್ಲ. ಸುಮಾರು 25-50 ವರ್ಷದವರೆಗೂ ಕೂಡ ಇಷ್ಟು ಮಳೆ ಬಿದ್ದಿರೋದು ಗೊತ್ತಿಲ್ಲ ಸರ್. ಚಿಕ್ಕಲಿಂಗೇಗೌಡ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.